ಆತ್ಮೇರೆ ನಮಸ್ಕಾರ, ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ಈ ವ್ಯಕ್ತಿತ್ವದ ಸುತ್ತಮುತ್ತ ಅನೇಕ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಅದನ್ನ ಕ್ಲಿಯರ್ ಮಾಡೋ ಸಲುವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಅಂತ ಹೇಳಿದ್ದೇನೆ. ಈಗ ನಮ್ಮ ಕೃಷ್ಣಮೂರ್ತಿ ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ ನೋಡೋಣ. ಎಸ್ ಕೃಷ್ಣಮೂರ್ತಿ ಅವರೇ, ನಮಸ್ಕಾರ. ನಮಸ್ತೆ. ಮನುಷ್ಯನಿಗೆ ವ್ಯಕ್ತಿತ್ವ ಎಷ್ಟು ಪ್ರಾಮುಖ್ಯತೆ ಇದೆ? ಅದರಿಂದ ಪ್ರಮುಖ ವ್ಯಕ್ತಿತ್ವದ ವಿಕಸನದಿಂದ ಮನುಷ್ಯನಿಗೆ ಆಗುವ ಅಡ್ವಾಂಟೇಜಸ್ ಗಳು ಏನಂತ? ವ್ಯಕ್ತಿತ್ವ ವಿಕಸನ ಆಗೋದ್ರಿಂದ ನಾವು ಸಾಮಾನ್ಯವಾಗಿ ಒಂದು ಪ್ರಾಣಿ ಪಕ್ಷಿ ತರ ಜೀವನ ಮಾಡಿ ಅವನು ಕೂಡ ಬರ್ತವೆ ಹೋಗ್ತವೆ. ಆದ್ರೆ ಮನುಷ್ಯನಿಗೆ ಬೆಳಿಲಿಕ್ಕೆ, ಜೀವನದಲ್ಲಿ ತನ್ಗೇನ್ ಮಾಡ್ಬೇಕು ಅದು ಮಾಡೋಲಿಕ್ಕೆ, ಕಲಿಯಲಿಕ್ಕೆ, ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ತುಂಬಾ ಸಾಧ್ಯತೆ ಇದೆ. ಬದುಕನ್ನ ನಮಗೆ ಗೊತ್ತಿರುವ ಈ ಒಂದು ಬದುಕಿನಲ್ಲೇ ಅವರು ಸಾಕಷ್ಟು ತಮ್ಮ ಅನಿಸಿಕೆಗಳನ್ನ ಅನುಭವಗಳನ್ನ ಪಡೋದಕ್ಕೆ ಸಾಧ್ಯತೆ ಇದೆ. ಆ ಒಂದು ದೃಷ್ಟಿಯಿಂದ ಅರಿತರೆ ಒಳ್ಳೆಯದು. ಆದ್ರೆ ಸುಮಾರು ಜನ ಏನಾಗ್ಬಿಡುತ್ತೆ ಅಂದ್ರೆ, ಯಾರೊಬ್ಬರು ರಿಸರ್ಚರ್ ಇನ್ನೇನ್ ಸತ್ತೋಗ್ತಾರಲ್ಲ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಂಡು ಬಂದಾರೆ, ಅವ್ರು ಹೇಳ್ತಾರೆ ಅಯ್ಯಯ್ಯೋ ನನ್ ಬದುಕು ಇನ್ನೊಂಚೂರು ಚೆನ್ನಾಗಿ ಕಳಿಬೇಕಾಗಿತ್ತು, ಇನ್ನೊಂದ್ ಸ್ವಲ್ಪ ಫ್ರೆಂಡ್ಸ್ ಅನ್ನ ಚೆನ್ನಾಗಿ ಮಾಡ್ಕೋಬೇಕಾಗಿತ್ತು, ಅಯ್ಯೋ ಏನಪ್ಪಾ ನನ್ ಲೈಫು. ಆದ್ರೆ ಏನ್ ಮಾಡೋದು ಸಾರ್, ಈಗೆಲ್ಲ ಆಗೋಯ್ತು ನೋಡಿ ನನ್ನ ನಡೆಬರ ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೆ ನಾವು ನಮ್ಮನ್ನ ನಾವು ಅರಿಯುವುದು, ಅದಕ್ಕೆ ಸೆಲ್ಫ್ ಅವೇರ್ನೆಸ್ ಅಂತ ಕರಿತೇವೆ. ನಮ್ಮನ್ನ ನಾವು ಸ್ವಯಂ ಅರಿವು, ಆ ಸ್ವಯಂ ಅರಿವು ವಿಶೇಷವಾಗಿ ಈ ವ್ಯಕ್ತಿತ್ವವನ್ನ ನಾವು ಅರಿತುಕೊಳ್ಳೋದ್ರಿಂದ ಅದು ಸಾಧ್ಯ ಆಗ್ತದೆ. ಓಕೆ, ಸ್ನೇಹಿತರೆ ನಮ್ ಜೊತೆ ನಿರಂಜನ್ ಗೌಡರು ಇದ್ದಾರೆ, ಅವ್ರೇನ್ ಪ್ರಶ್ನೆ ಕೇಳ್ತಾರೆ ನೋಡೋಣ. ಎಸ್ ನಿರಂಜನ್ ಗೌಡ್ರೆ, ನಮಸ್ಕಾರ. ನಮಸ್ಕಾರ ಸರ್. ನಮ್ ಪ್ರಶ್ನೆ ಏನು ನಿರಂಜನ್ ಗೌಡ್ರೆ? ಸರ್, ಈ ವ್ಯಕ್ತಿತ್ವ ವಿಕಾಸನ ರೂಪಿಸ್ಕೊಳ್ಬೇಕಾದ್ರೆ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳು ಅಂತ ಹೇಳ್ತಾ ಇದ್ವಿ, ಇದನ್ನ ಯಾವ ರೀತಿ ಅಳವಡಿಸ್ಕೋಬೇಕು ಸರ್? ನಮ್ಗೆ ಧನಾತ್ಮಕ ಅಂಶಗಳನ್ನ ಹೆಚ್ಚು ಮಾಡ್ಕೋಬೇಕು, ಋಣಾತ್ಮಕ ಅಂಶಗಳು ಕಡಿಮೆ ಮಾಡ್ಕೋಬೇಕು ಅಂತ ಹೇಳುತ್ತೆ. ಇದನ್ನ ಬಹಳ ಟ್ರೈ ಮಾಡ್ತಿರ್ತೀವಿ, ಅದು ಆಗಲ್ಲ. ಯಾವ ರೀತಿ ಇದೊಂದು ತುಂಬಾ ಒಳ್ಳೆಯ ವಿಚಾರವನ್ನ ಕೇಳಿದಿರಿ. ನಮ್ಮ ಯೂಟ್ಯೂಬ್ ನಲ್ಲಿ ನಾನು ಆಟಿಟ್ಯೂಡ್, ಪಾಸಿಟಿವ್, ನೆಗೆಟಿವ್ ಸುಮಾರು ಒಂದು 5-6 ವಿಡಿಯೋನಾದ್ರೂ ಇದೆ, ಅದನ್ನ ನಿಧಾನಕ್ಕೆ ನೋಡಿ. ಈಗ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಒಂದು ಗುಲಾಬಿ ಹೂವನ್ನ ನೋಡ್ತೇವೆ. ಓಕೆ, ಆ ಗುಲಾಬಿ ಹೂವನ್ನ ನೋಡ್ತಾ ಇದ್ದಂಗೆನೆ, ಹೇ ಇಷ್ಟು ಸುಂದರವಾದ ಗುಲಾಬಿ ಹೂವಿನಲ್ಲಿ ಮುಳ್ಳಿದೆ 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 ಅಂತ ನೋಡ್ತಾ ಇರ್ತೀವಿ. ಅಂದ್ರೆ ನಮ್ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾಗ ಆ ಮುಳ್ಳೇ ಕಾಣಿಸ್ತಾ ಇರತ್ತೆ. ಆದ್ರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾಗ ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂವಿದೆಯಲ್ಲ ಅಂತ ನೋಡ್ತೇವೆ. ಸೊ ಇಟ್ ಈಸ್ ಲೈಕ್, ಹೇಗೆ ಅಂದ್ರೆ ನಾನು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಅಂತ ಯೋಚನೆ ಮಾಡಿದ್ರೆ ಆ ಪಾಸಿಟಿವ್ ಅಂಶಗಳೇ ನಮಗೆ ಕಾಣಿಸ್ತಾ ಹೋಗ್ತವೆ. ಸೊ ಹಾಗೆ ನಮ್ಮ ಮೈಂಡ್ ಅನ್ನ ಟ್ಯೂನ್ ಅಪ್ ಮಾಡ್ಕೋಬೇಕಾಗ್ತದೆ. ಪ್ರಪಂಚ ಅಂದ್ಮೇಲೆ ಒಳ್ಳೇದು ಕೆಟ್ಟದ್ದು ಹಿಂದೆಯೂ ಇತ್ತು, ಇವತ್ತು ಇದೆ, ಮುಂದೆಯೂ ಇರುತ್ತೆ. ನಾನು ಸಕಾರಾತ್ಮಕವಾಗಿರ್ಬೇಕು, ಹಾಗಾಗಿ ನಾನು ಸಕಾರಾತ್ಮಕ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಇರಬೇಕು. ಸಕಾರಾತ್ಮಕವಾದ ಕ್ರಿಯೆಗಳನ್ನ ನಾವು ಮಾಡ್ತಾ ಹೋಗ್ಬೇಕಂತ ನಾವು ಮಾಡಕ್ ಶುರು ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ನನ್ನ ಒಂದು ಅನುಭವ. ಅದನ್ನ ತಮ್ಮ ಜೊತೆ ನಾನು ಹಂಚ್ಕೊಳ್ಳಕ್ಕೆ ಸಾಧ್ಯ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ನಿರಂಜನ್ ಗೌಡ್ರೆ. ಈಗ ನಮ್ ಜೊತೆ ರವಿ ಬಿ ಇದ್ದಾರೆ. ರವಿ ಬಿ ಅವರು ಏನ್ ಹೇಳ್ತಾರೆ? ಕಿರಣ ಎಸ್ ಈಸ್ ಎನ್ ಇಂಜಿನಿಯರ್. ಎಸ್ ರವಿ, ತಮ್ಮ ಪ್ರಶ್ನೆ ಕೇಳಿ. ರವಿ ಅವರೇ ನಮಸ್ಕಾರ. ರವಿ ನಮಸ್ಕಾರ ಸರ್. ನಮಸ್ತೆ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ವ್ಯಕ್ತಿತ್ವ ವಿಕಸನದಲ್ಲಿ ನಾವು ಈ ಪುಸ್ತಕಗಳನ್ನ ಓದುವ ಮುಖಾಂತರ, ಅಂದ್ರೆ ಪುಸ್ತಕ ಓದ್ಬೇಕು ಸ್ಪೀಚಸ್ ಎಲ್ಲ ಹೆಲ್ಪ್ ಆಗಿ ಸಹಾಯ ಆಗ್ಲಿಕ್ಕೆ ಅಂತ ಜನರಲ್ ಆಗಿ ನಮ್ಗೆ ಸಜೆಸ್ಟ್ ಮಾಡ್ತಾರೆ ಸರ್. ಬಟ್ ಅವ್ರು ಯಾವ ತರ ಪುಸ್ತಕಗಳನ್ನ ಓದ್ಬೇಕು ಮತ್ತೆ ಅದು ಹೇಗೆ ಸ್ಟ್ರಕ್ಚರ್ ಸ್ಪೀಚ್? ವೆರಿ ಸಿಂಪಲ್, ನಿಮ್ಗೆ ಏನು ಬೇಕೋ ಅದಕ್ಕೆ ಪೂರಕವಾದ ವಿಷಯಗಳು ಪುಸ್ತಕಗಳನ್ನ ಹುಡುಕಬೇಕು. ಈಗ ಸಾಮಾನ್ಯವಾಗಿ ಏನಾಗಿದೆ, ಎಷ್ಟೊಂದು ವರ್ಷಗಳಿಂದ ಪುಸ್ತಕಗಳನ್ನ ಬರಿತಾನೆ ಇರೋದ್ರಿಂದ ವಾಟ್ ಈಸ್ ದಟ್ ಐ ವಾಂಟ್, ನನಗೆ ಏನು ಬೇಕಿದೆ. ಈಗ ಫಾರ್ ಎಕ್ಸಾಂಪಲ್, ನನಗೆ ಯಾರ ಭಾಷಣ ಕಲೆಗೆ ಬಂದ್ರೆ ನನ್ನ ನುಡಿಗನ್ನಡಿ ಪುಸ್ತಕವನ್ನ ಕೇಳ್ತಾರೆ, ಪಡಿತಾರೆ. ಸಾರ್ ನಾನು ಭಾಷಣ ಕಲಿಬೇಕು, ನಿಮ್ ಪುಸ್ತಕ ಕೊಡಿ ಸರ್, ಕಳಿಸಿ ಸಾರ್ ಅಂತಾರೆ. ಇದು ಬರೀ 250 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೇನೆ ಕೊರಿಯರ್ ಮಾಡಕ್ಕೆ, ಜಸ್ಟ್ ಕಾಲ್ 9341259267 ಅವ್ರಿಗೆ ಹೇಳಿ ಇನ್ಫಾರ್ಮೇಶನ್,
ನಿಮಗೆ ಈ ಪುಸ್ತಕ ಸಿಗುತ್ತೆ ಅಂತ ಹೇಳ್ತೇನೆ. ಆಮೇಲೆ ಯಾರೋ ಒಬ್ರು ಈಗ ಫಾರ್ ಎಕ್ಸಾಂಪಲ್ ನಂದು ಇನ್ನೊಂದು ಪುಸ್ತಕ ಬರ್ದೆ, ಸೋಲುಗಳಿಗೆ ಅಂಜದಿರಿ ಅಂತ ಪುಸ್ತಕ ಬರ್ದೆ. ಈ ಸೋಲುಗಳಿಗೆ ಅಂಜದಿರಿ ಪುಸ್ತಕ ಬರ್ದ ಮೇಲೆ 500 ಜನ ಸುಯಿಸೈಡ್ ಮಾಡ್ಕೊಳ್ಳೋದು ನಿಲ್ಸಿದ್ದೀವಿ ಅಂದಿದ್ದಾರೆ. ಅದರ ಅರ್ಥ ಏನಾಯ್ತು, ಯಾರಲ್ಲಿ ಆತ್ಮವಿಶ್ವಾಸ ಕೊರತೆ ಇದೆಯೋ ಅವರು ನನ್ನ ಈ ಪುಸ್ತಕಗಳನ್ನ ಓದಿದಾಗ, ಕನ್ನಡದಲ್ಲಾಗ್ಲಿ ಇಂಗ್ಲಿಷ್ಲಿ ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ಆಗಿದೆ, ಅವ್ರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ಇನ್ ಕೆಲವರು ಸಾರ್ ನನ್ ಕೇಳು, ಸಾರ್ ನನ್ ಕೇಳು, ನನ್ನಯ್ಯೋ ಸಾರ್ ನೋಡಿ ಸಾರ್ ಅವ್ರು ಯಾರೋ ತುಂಬಾ ಚೆನ್ನಾಗಿದ್ದಾರೆ, ನಾನ್ ಚೆನ್ನಾಗಿಲ್ಲ, ಇನ್ನೇನೋ ದಪ್ಪಗಿದ್ದಾರೆ, ಸಣ್ಣಗಿದ್ದಾರೆ ಅಂತ ಕೀಳರಿಮೆ ಇರುತ್ತಲ್ಲ, ಆ ಕೀಳರಿಮೆಯನ್ನ ಹೋಗಲಾಡಿಸಿಕೊಳ್ಳೋದಕ್ಕೆ ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೇವೆ. ಅಂತ ಕೃತಿಯನ್ನ ಹುಡುಕಿಕೊಂಡು ಹೋಗಿ ಓದಬೇಕು. ಇನ್ ಕೆಲವ್ರಿಗೆ ಟೈಮೇ ಮ್ಯಾನೇಜ್ ಮಾಡಕ್ ಆಗ್ತಾರಲ್ಲ, ಸಾರ್ ಲೈಫ್ ಏನು ಸಾರ್ ಇದುಗಳು ಅಂದ್ರೆ ನೋಡಿ, ಪ್ರತಿ ಕ್ಷಣ ಮುಖ್ಯ ರೀ, ಎಲ್ಲಾ ಟೈಮು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ರಿ, ಅನುಕ್ಷಣ ನೀವು ಅನುಭವಿಸಿ. ಓಕೆ, ಯು ಎಂಜಾಯ್ ಯು ಎಕ್ಸ್ಪೀರಿಯನ್ಸ್ ಈಚ್ ಅಂಡ್ ಎವ್ರಿ ಮೊಮೆಂಟ್ ಅಂತ ನಾನು ಹೇಳ್ತಾ ಇರ್ತೀನಿ. ಹಾಗೆ ಸಾರ್ ಕೆಲಸ ಹಿಡಿಯಬೇಕು, ಕೆಲಸ ಸರಿಯಾಗಿ ಸಿಗಲ್ಲ, ಆದ್ರೆ ಕೆಲಸ ಹೋಗ್ಬೇಕಾದ್ರೆ ವಾಟ್ ಈಸ್ ದಿ ಸ್ಕಿಲ್ಸ್ ನಮ್ಗೆ ಬೇಕು ಅಂತ, ಅದಕ್ಕೊಂದು ಉದ್ಯೋಗ ಕೌಶಲ್ಯಗಳು. ನೋಡಿ, ನನ್ನನ್ನು ಸಂಪರ್ಕ ಮಾಡಿದ್ರೆ ನಾನು ಬರೆದಿರೋ ಇಷ್ಟು ಪುಸ್ತಕಗಳು ನುಡಿಗನ್ನಡಿ ನನ್ನ ಹತ್ರ ಸಿಗ್ತದೆ. ಉಳಿದವು ಹೇಳ್ತೀನಿ ನಾನು, ಸಪ್ನ ಬುಕ್ಕೋಸ್ಗೆ ಹೋಗ್ರಿ ನಿಮ್ಗೆ ಅಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಸಪ್ನ ಬುಕ್ಕೋಸ್ಗೆ ಹೋಗ್ತೀರಿ, ಅಲ್ಲಿ ಪಡಿತೀರಿ, ಅಥವಾ ಸಪ್ನ ಆನ್ಲೈನ್ .in ಅಥವಾ ಅಮೆಝಾನ್ .in ನಲ್ಲಿ ನಿಮ್ಗೆ ಸಿಗ್ತಾವೆ. ಸೊ ಆ ರೀತಿ ನಮ್ಗೇನ್ ಬೇಕು ಹುಡ್ಕೊಂಡು ಹೋಗ್ಬೇಕು. ಈಗ ನಮ್ ಕೋರ್ಸ್ ಸೇರಿದ್ದಾರೆ ಒಬ್ರು ಮರೇಗೌಡ ಅಂತ, ಅವ್ರಿಗೆ ದುಡ್ಡು ಮಾಡಬೇಕು ಅಂತ ಆಸೆ ಇತ್ತು. ಅವ್ರು ಏನ್ ಮಾಡಿದ್ರು, ದುಡ್ಡಿಗೆ ಸಂಬಂಧಪಟ್ಟೆಲ್ಲ ಪುಸ್ತಕ ಚೆನ್ನಾಗಿ ಓದಿದ್ರು, ಅವ್ರು ಹೇಳಿದ್ರು ಅದ್ರಲ್ಲಿ ಇರೋದೆಲ್ಲ ಫಾಲೋ ಮಾಡಿದೆ ಸರ್, ನನಗೆ ಕೋಟ್ಯಾಧಿಪತಿ ಅಂತಾರೆ. ಕ್ಯಾಂಪಿಗೆ ನೋಡಿದ್ರೆ 11,000 ರೂಪಾಯಿ ಶರ್ಟ್ ಹಾಕೊಂಡಿದ್ದಾರೆ. ತುಂಬಾ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೀನಿ ನಾನು, ಯಾಕಂದ್ರೆ ನಾವು ಒಂದು ಇತ್ತೀಚೆಗೆ ಕ್ಯಾಂಪ್ ಮಾಡಿದ್ವಿ. ಆ ಕ್ಯಾಂಪಲ್ಲಿ ಸರ್ ಹೇಳ ಸರ್, ನೋಡಿ ಸರ್, ಇವಾಗ ನಾನು ಬರೀ ಪುಸ್ತಕ ಓದೇ ಬೆಳೆದೆ ಸರ್, ಶ್ರೀಮಂತ ಅದೆ ಅಂತಾರೆ. ಅರ್ಥ ಆಯ್ತಾ ರವಿ ಅವರೇ, ಹೇಗನ್ನಿಸ್ತು ನಿಮ್ಗೆ ಈ ವಿಷಯ ಉತ್ತರ? ಸರ್, ಉತ್ತರ ತುಂಬಾ ಚೆನ್ನಾಗಿ ಕೊಟ್ಟೆ ಸರ್. ಅಂದ್ರೆ ಆಕ್ಚುಲಿ ನಮ್ಗೆ ಏನ್ ಬೇಕು ಅದನ್ನ ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿ ಹೋಗಿ ನಾವು ಸ್ಟಡಿ ಮಾಡಬೇಕು. ಹೌದೌದು, ಹಾಗೆ ನೀವ್ ಯಾವಾಗ ಪ್ಲಾನ್ ಮಾಡ್ತೀರಿ ಅವಾಗ ಅದು ನಿಮ್ಗೆ ಸಿಗ್ತದೆ ವಿಷಯ. ಓಕೆ, ಈಗ ನಮ್ ಜೊತೆ ಮಾನಸ ಅವ್ರು ಇದ್ದಾರೆ. ಮಾನಸ ಅವರು ಏನ್ ನನ್ನ ಕೇಳ್ಬೇಕು ಅಂತ ಇದಾರೆ ನೋಡೋಣ ಬನ್ನಿ. ಎಸ್ ಮಾನಸ ಅವರೇ, ವಾಟ್ ಇಸ್ ದಟ್ ಯು ವಾಂಟ್ ಟು ನೋ ಫ್ರಮ್ ಮೀ? ಸರ್, ವ್ಯಕ್ತಿತ್ವ ವಿಕಸನ ಅನ್ನೋದು ಒಂದು ದೊಡ್ಡ ಟಾಪಿಕ್ ಅನ್ನೋ ತರ ಅನ್ಸ್ಬಿಟ್ಟಿದೆ. ಯಾವ ತರ ಹೋಗುದು, ಯಾವ ತರ ಏನ್ ಮಾಡೋದು, ಲೈಫ್ ಅಲ್ಲಿ ಹೆಂಗಿರ್ಬೇಕು, ನಾವ್ ಹೆಂಗ್ ಬಿಹೇವ್ ಮಾಡ್ಬೇಕು, ಮಾತಾಡ್ಬೇಕು, ನನ್ ಮಾತಾಡಿದ್ ಸರಿನಾ ತಪ್ಪ, ಇದು ನಿಜನಾ ಸುಳ್ಳ, ಅಥವಾ ಬೇರೆಯವ್ರು ಹೆಂಗ್ ಅಕ್ಸೆಪ್ಟ್ ಮಾಡ್ಕೋತಾರೆ. ಅದ್ ಬರೀ ಅವ್ರಗಳ ಮೇಲೆ ಅವ್ರಿಗೆ ಅಪ್ಪ ನಂಬಿಕೆ ಇದ್ದಾಗ ನಂಬಿಕೆನ ಸೃಷ್ಟಿಸ್ಕೊಳ್ಳೋದ್ ಭಾರಿ ಕಷ್ಟ. ಯಾಕಂತಂದ್ರೆ ಸಮಸ್ಯೆ ಇವಾಗ ನಾವು ಒಂದ್ ಸ್ವಲ್ಪ ಫುಲ್ ಸ್ಟಾಪ್ ಕೊಟ್ಟಿರ್ತೀನಿ. ಈಗ ನೀವ್ ಹೇಳ್ತಾ ಇರೋದು ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ದೀರಿ, ನಾನು ಹೇಳ್ತೀನಿ ವ್ಯಕ್ತಿತ್ವ ವಿಕಸನ ಅಂದ್ರೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ. ನಿಮ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ, ಅಯ್ಯೋ ಪ್ರಪಂಚದಲ್ಲಿ ಎಲ್ರ ಬಗ್ಗೆನು ಎಲ್ರೂ ತಲೆ ಕೆಡ್ಸ್ಕೊಂಡ್ರೆ ತಲೆ ಚಚ್ಕೊಂಡು ರಾಡಿ ಆಗೋಗ್ತದೆ. ಜಸ್ಟ್ ನಮ್ ಫೋಕಸ್ ಮಾಡ್ಬೇಕು. ಅವ್ರು ನೋಡಿ, ಅವ್ರು ಜೆಂಟ್ಸ್ ಬ್ಯೂಟಿ ಪಾರ್ಲರ್ ಇಟ್ಬಿಟ್ಟವ್ರು ಅವರೊಬ್ರು, ಅವ್ರು ಜೆಂಟ್ಸ್ನು ಖುಷಿಯಾಗಿ ಚಕ್ಕತ್ತಾಗಿ ಸ್ಮಾರ್ಟ್ ಆಗಿ ಕಾಣಿಸ್ಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ಸೊ ವಾಟ್ ಈಸ್ ದಟ್ ಯು ವಾಂಟ್ ಇನ್ ಯುವರ್ ಲೈಫ್, ಯು ಜಸ್ಟ್ ಫೋಕಸ್ ಆನ್ ದಟ್ ಲೈಫ್. ಅದಕ್ಕೆ ಸರ್ ನನ್ನ ಜೊತೆಲಿ ಇರೋರೆಲ್ಲ ಅಡ್ಜಸ್ಟ್ ಆಗ್ಬೇಕಲ್ಲ ಅಂತೀರಿ. ನೀವು ಇನ್ವಾಲ್ವ್ ಆಗ್ತಾ ಆಗ್ತಾ ಹೋಗ್ತಾ ಹೋಗ್ತಾ ನಿಮ್ಮನ್ನೇ ನೋಡಿ ಅವರು ಅನುಸರಿಸೋಕೆ ಆಗುತ್ತೆ. ಉದಾಹರಣೆಗೆ ನಾನು ಟೈಮ್ ಮ್ಯಾನೇಜ್ಮೆಂಟು ಈಗ ಒಂದು 15 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ನಾನು ಫಾಲೋ ಮಾಡ್ತೀನಿ ಅಂತ ಗೊತ್ತಾಗಿ ನನ್ನ ಮೀಟ್ ಮಾಡಕ್ ಬರೋರೆಲ್ಲ 5 ನಿಮಿಷ ಮುಂಚೆ ಬಂದಿರ್ತಾರೆ. ಸೊ ಯಾಕೆ ನಾನು ಆಲ್ರೆಡಿ ಫಾಲೋ ಮಾಡ್ತಾ ಇದ್ದೀನಿ, ಅದನ್ನ ನಾನು ನೋಡಿ ಅವರು ಫಾಲೋ ಮಾಡ್ತಾ ಇರ್ತಾರೆ. ಸೊ ಪರ್ಸನಾಲಿಟಿ ಅಂದ್ರೆ ನಾವು ತುಂಬಾ ಅದನ್ನ ತುಂಬಾ ಮ್ಯಾಥಮೆಟಿಕ್ಸ್ ತರ ಕಬ್ಬಿಣದ ಕಡಲೆ ಅದು ಇದು ಅವೆಲ್ಲ ಏನೂ ಇಲ್ಲ. ನೀವು ನಿಮ್ ಜೀವನ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಸಂತೋಷವಾಗಿರಿ, ಒಳ್ಳೆ ಮಾತಾಡಿ, ಒಳ್ಳೆಯವರಾಗಿರ್ರಿ, ಮನುಷ್ಯರು ಮನುಷ್ಯರಾಗಿ ಒಳ್ಳೆ ಪ್ರಾಣಿಗಳ ತರ ಮುರುಗುದ ತರ ವರ್ತಿಸ್ಬೇಡಿ ಅಂತ ಹೇಳ್ತಾರಲ್ಲ, ಅಷ್ಟೇ ಮೇಡಮ್, ಇನ್ನೇನು ಇಲ್ಲ ಮಣ್ಣಂಗಟ್ಟಿ. ಓಕೆನಾ? ಇನ್ನೇನಾರು ಕೇಳದಿರಿ, ಕೇಳ್ಬಿಡ್ರಿ. ಗೊತ್ತಾಗೋಯ್ತು ಮಾನಸ ಅವರ ಮನಸ್ಸಿನಲ್ಲಿ ಏನಿದೆ ಎನ್ನುವುದು ನಮಗೆ ತಿಳಿದಿದ್ದರಿಂದ ನಾವು ಹಾಗೆ ಹೇಳಿದೀವಿ. ಯಾಕೆ ಅವರ ಮಾತಿನ ಒಂದು ಧಾಟಿಯಲ್ಲಿ ಧೋರಣೆಯಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗೋಯ್ತು. ಈಗ ಪ್ರಣಮ್ಯ ಏನ್ ಹೇಳ್ತಾರೆ, ಪ್ರಣಮ್ಯ ಇವತ್ತು ಫಸ್ಟ್ ಟೈಮ್ ನಮಗ ಕೋರ್ಸ್ ನೋಡೋಣ ಹೇಗಿರುತ್ತೆ ಅಂತ ಬಂದಾರೆ. ಏನು ಪ್ರಣಮ್ಯ, ಏನ್ ಸಮಾಚಾರ? ನಂಗೆ ಸ್ಟೇಜ್ ಫಿಯರ್ ಉಂಟು ಸರ್, ಅದನ್ನ ಹೇಗೆ ದೂರ ಮಾಡ್ಬೇಕು ಅಂತ ಹೇಳಿ.
ನೀವ ಅನ್ಕೊಂಡಿರ್ತೀರಿ ಅದೆಲ್ಲ ಜಾತ್ರೆ ಒಳಗಡೆ ಯಾವ್ದೋ ಒಂದ್ ಹಗ್ಗ ಇಟ್ಕೊಂಡು ರಪ್ಪ ರಪ್ಪ ಒಡ್ಕತಾ ಇರ್ತಾರಲ್ಲ ಹಂಗ್ ಹೊಡಿಬೇಕು ಅಂತ ಏನು ಇಲ್ಲ. ಆರಾಮಾಗಿ ಸ್ಟೇಜ್ ಕಂಡ್ರೆ ಭಯ ಪಡ್ತಾ ಇದ್ದೀರಿ, ಭಯ ಪಡ್ಬೇಡಿ ಅಷ್ಟೇ. ಇವಾಗ ನನ್ ನೋಡಿದ್ರೆ ಏನ್ ಅನ್ಸ್ತಾ ಇದೆ ಪ್ರಣಮ್ಯ, ಭಯ ಪಡಂಗ್ ಆಗ್ತಾ ಇದೆಯಾ? ಯಾಕೆ ನಾನ್ ಸ್ಮೈಲ್ ಮಾಡ್ತಾ ಇದ್ದೀನಿ, ನೀವು ಸ್ಮೈಲ್ ಮಾಡ್ತಾ ಇದೀರಿ ಅಷ್ಟೇ ಅಲ್ವಾ? ಏ ಪ್ರಣಮ್ಯ ನಮ್ಮೂರ್ ಹುಡುಗಿ ತರಾನೇ ಪ್ರಣಮ್ಯ, ಏ ನಮ್ ಹುಡುಗಿ ಅಲ್ವಾ ಅಂತ ನಾನು ಅಂದ್ಕೊಂಡೆ. ಏನಾಗೋಯ್ತು, ಪ್ರಣಮ್ಯ ನನ್ನ ಫ್ರೆಂಡ್ ತರ ಆಗೋದು ಕರೆಕ್ಟಾ? ಸ್ಟೇಜು ಅಷ್ಟೇ, ಈ ಸ್ಟೇಜ್ ನನ್ನ ಸ್ಟೇಜ್ ಅಲ್ವಾ ಅಂತ ಅನ್ಕೋಬೇಕು ಅಷ್ಟೇ. ಏನ್ ಅನ್ಕೊಂಡ್ಬಿಡ್ತೀವಿ ಗೊತ್ತೋ, ಅದು ಯಾವ್ದೋ ಬೇರೆದು ಯಾರಿಗೋ ಬೇರೆಯವ್ರಿಗೆ ಅನ್ಕೊಂಡ್ಬಿಡ್ತೀವಿ ಪ್ರಣಮ್ಯ ಅಷ್ಟೇ. ಇನ್ನೇನು ಇಲ್ಲ, ಸ್ಟೇಜ್ ಫಿಯರ್ ತಾನೆ, ಅದಿರೋದ್ರಿಂದ ನಾವೆಲ್ಲ ಬಚಾವಾಗಿದ್ದೀವಿ. ಇಲ್ದೇ ಇದ್ರೆ ಸ್ಟೇಜ್ ಮೇಲೆ ನೂರಾರು ಜನ ಮಾತಾಡಕ್ ಹೊಟ್ಟೋಗ್ಬಿಟ್ಟಿರೋರು. ಭಯ ಇರೋದಕ್ಕೆ ಯಾರಿಗ್ ನಿಜವಾಗಿ ಇಷ್ಟ ಅವ್ರು ಮಾತ್ರ ಹೋಗ್ತಾರೆ. ಎಂತ ಒಂದು ಒಳ್ಳೇದಲ್ವಾ ಪ್ರಣಮ್ಯ? ಇಲ್ದಿದ್ರೆ ಸ್ಟೇಜ್ ಮೇಲೆ 100 ಜನ ಇರೋರು, ಆಡಿಯನ್ಸ್ ಅಲ್ಲಿ 5 ಜನ ಇರೋರು, ಕರೆಕ್ಟಾ? ಅದಿರೋದು ಎಷ್ಟು ಒಳ್ಳೇದಾಯ್ತು ತಾನೆ. ಎಸ್ ಪ್ರಣಮ್ಯ, ವೆರಿ ಗುಡ್, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಾವು ಜಾಹ್ನವಿ ಕೇಳೋಣ. ಏನ್ ಜಾಹ್ನವಿ ಸಮಾಚಾರ, ಏನ್ ಪ್ರಶ್ನೆ ಕೇಳಬೇಕು ಅಂತ ಇದ್ದೀರಾ ಜಾಹ್ನವಿ? ಓವರ್ಆಲ್ ಪರ್ಸನಾಲಿಟಿನ ನಾನು ಸಂಕ್ಷಿಪ್ತವಾಗಿ ಹೀಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ವಾಟ್ ಇಸ್ ದಟ್ ಓವರ್ಆಲ್ ಅಂದ್ರೆ, ಒಂದು ಕಾರ್ಗೆ 4 ಚಕ್ರ ಇದೆ, ನನ್ನ ಲೈಫ್ಗೆ ಒಂದು 6 ಚಕ್ರ ಇರೋ ಕಾರು ಅಂತ ಮಾಡ್ಕೊಳ್ಳಿ, ಓಕೆನಾ? ಏನಂತೀರಿ? ಇಮ್ಯಾಜಿನ್ ಮಾಡ್ಕೊಂಡ್ರ ವಿಡಿಯೋನಲ್ಲಿ ಕಾಣಿಸ್ತಾ ಇಲ್ಲ? ಓಕೆ ಇರ್ಲಿ, ವಿಡಿಯೋನಲ್ಲಿ ಈಗ ಕಾಣಿಸ್ತಾ ಇದ್ರಿ ಜಾಹ್ನವಿ. ಗುಡ್, ನೆಟ್ ಪ್ರಾಬ್ಲಮ್ ಇತ್ತಾ? ಓಕೆ, ನೋ ಪ್ರಾಬ್ಲಮ್. ನಾವು ಪ್ರಾಬ್ಲಮ್ ಅಲ್ಲಿ ಇಲ್ದೆ ಹೋದ್ರೆ ಸಾಕು ಅಷ್ಟೇ. ಜಾಹ್ನವಿ ಏನಾಗ್ತಾ ಇದೆ, ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಬೇರೆ ಹೋದ ವಾರ ವಿಡಿಯೋ ಬೇರೆ ಮಾಡಿ ಹಾಕ್ದೆ ನಾನು. ಓಕೆ, ಅದ್ರೊಳಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಜಾಹ್ನವಿ 6 ತರನಾದ ಒಂದು ಪರ್ಸನಾಲಿಟಿಯನ್ನ ಗುರುತಿಸಿದ್ದೇನೆ. ವಿ ಹ್ಯಾವ್ ಟು ಫೋಕಸ್ ಆನ್ ಆಲ್ ದಿ 6 ವೀಲ್ಸ್ ಅಂತ ಅದಕ್ಕೆ ಕರೆದೆ. ನಂಬರ್ 1 ಫಿಸಿಕಲ್ ಶರೀರ, ಓಕೆ, ದ ಬಾಡಿ. ಸೊ ಈ ನಮ್ಮ ಶರೀರವನ್ನ ನಾವು ಈ ಜೀವನದಲ್ಲಿ ಪ್ರತಿನಿಧಿಸ್ತಾ ಇದ್ದೇವೆ. ಓಕೆ, ಐ ಜಾಹ್ನವಿ ಬನ್ರಿ ಅಂದ್ರೆ ನಿಮ್ ಬಾಡಿ ಎದ್ದು ಬರ್ತೀರಿ ನೀವು, ಕರೆಕ್ಟಾ? ಓಕೆ, ಸೊ ದಟ್ ಮೀನ್ಸ್ ವಾಟ್, we are representing this life through our body. This is our permanent address. ಇದಕ್ಕೆ ನಾವು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಟೈಮ್ ಟೈಮ್ ಸರಿ ತಿನ್ನಿ ಅಂತೀವಿ. ಜಾಹ್ನವಿ ಸ್ವಲ್ಪ ಕಡಿಮೆ ತಿನ್ನಂಗೆ ಅವ್ರ ಅಮ್ಮ ಬೈತಾ ಇರ್ತಾರೆ, ಸರ್ ಜಾಸ್ತಿ ತಿನ್ನಲ್ಲ ಅಂತ, ಕರೆಕ್ಟಾ? ಹೌದಲ್ಲ, ಹೌದಾ ಇಲ್ವಾ? ಆಮೇಲೆ ಬೆಳಿಗ್ಗೆ ಒಂದು ತಿಂಡಿ ಸರಿಯಾಗಿ ತಿನ್ನಲ್ಲ ನೀವು, ಲೇಟ್ ಆಗಿ ತಿಂತೀರಾ ಏನಾರು? ಇಲ್ಲ ಸರ್. ಕರೆಕ್ಟ್ ಆಗಿ ತಿಂತೀರಾ? ಓಕೆ ಗುಡ್, ಅಂದ್ರೆ ನಾವು ಸರಿಯಾಗಿ ತಿಂಡಿ ತಿಂತೀವಿ, ಊಟ ಮಾಡ್ತೀವಿ, ಈ ದೇಹನ ಚೆನ್ನಾಗಿ ನೋಡ್ಕೊಳಕ್ಕೆ, ಓಕೆನಾ? ಈ ದೇಹ ಚೆನ್ನಾಗಿ ನೋಡ್ಕೊಳಕ್ಕೆ ಅದ್ರ ಸುತ್ತಮುತ್ತ ವ್ಯಾಯಾಮ ಮಾಡ್ಲಿ, ಇನ್ನೊಂದಾಗ್ಲಿ, ಇವೆಲ್ಲ ಒಂದು. ನಂಬರ್ 1 ಫಿಸಿಕಲ್ ಪರ್ಸನಾಲಿಟಿ. ನಂಬರ್ 2 ಮೆಂಟಲ್ ಪರ್ಸನಾಲಿಟಿ. ಈ ತಲೆ ಒಳಗಡೆ ಒಂದು ಯಾವ್ದೋ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದೆ, ಏನದು? ಬ್ರೈನ್. ಹಾ, ಬ್ರೈನ್ ಇದೆ. ಎಷ್ಟು ಚೆನ್ನಾಗಿ ಗೊತ್ತು ನಮ್ಮ ಜಾಹ್ನವಿಗೆ. ಈ ಬ್ರೈನ್ ನ ಮೈಂಡ್ ಅಂತ ಕರಿತೇವೆ ನಾವು, ಅಂದ್ರೆ ಬ್ರೈನ್ ಒಳಗಡೆ ಮೈಂಡ್ ಇದೆ, ನಾವು ಮೈಂಡ್ ಮಾಡಬೇಕು ಅಂತ. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು ಅಂತ ಹೇಳ್ತೇವೆ. ನಂಬರ್ 1. ನಂಬರ್ 2, ಮೈಂಡ್ ಈಸ್ ದ ಪ್ಯಾರಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ಪ್ಯಾರಚೂಟ್ ಇದ್ದಂಗೆ, ಪ್ಯಾರಚೂಟ್ ಓಪನ್ ಆದಾಗ ಮಾತ್ರ ಕೆಲಸ ಮಾಡೋದು, ಹಂಗೆ ನಮ್ಮ ಮೈಂಡ್ ಇದನ್ನು ಓಪನ್ ಮಾಡ್ಕೊಂಡ್ರೆ ಮಾತ್ರ ನಮ್ ಕೆಲಸ ಆಗ್ತದೆ. ನಂಬರ್ 3, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ, ಬೌದ್ಧಿಕ ವ್ಯಕ್ತಿತ್ವ. ಬೌದ್ಧಿಕ ಅಂತ ಅಂದಾಗ ಈ ಮೈಂಡ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದು, ವಿಚಾರವಂತರನ್ನಾಗಿ ಮಾಡ್ಕೊಳ್ಳೋದು. ಪ್ರಾಬ್ಲಮ್ ಸಾಲ್ವಿಂಗ್, ಡಿಸಿಷನ್ ಮೇಕಿಂಗ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಈಸಿ ಆಗೋಗುತ್ತೆ ಯಾವಾಗ ನಮ್ಮ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ, ಮೈಂಡ್ ಇಂದ ಇಂಟೆಲೆಕ್ಚುಯಲ್ ಲೆವೆಲ್ಗೆ ಹೋದಾಗ. ನಂಬರ್ 4, ಎಮೋಷನ್ಸ್, ಎಮೋಷನಲ್ ಪರ್ಸನಾಲಿಟಿ, ಭಾವನಾತ್ಮಕವಾದಂತಹ ವ್ಯಕ್ತಿತ್ವ. ಹಾರ್ಟ್ ಹೋಲಿಸ್ತೀವಿ ಸಾಮಾನ್ಯವಾಗಿ, ಈ ಪ್ರೀತಿ, ಪ್ರೇಮ, ಮಮತೆ, ಮಮಕಾರ, ಸ್ನೇಹ, ವಿಶ್ವಾಸ, ಇವೆಲ್ಲವನ್ನ ಎಮೋಷನ್ಸ್ಗೆ. ಆಕ್ಚುಲಿ ಸಂತೋಷ ಜಾಸ್ತಿ ನಮಗೆ ಗೊತ್ತಾಗೋದು, ಕಣ್ಣಿಗೆ ಕಾಣೋದು ಅಥವಾ ಫೀಲ್ ಆಗೋದು ಈ ಎಮೋಷನಲ್ ಮ್ಯಾನೇಜ್ಮೆಂಟ್ ಇಂದ. ಆದ್ರೆ ಹೆಚ್ಚಿನ ಜನ ಅದನ್ನ ನಾವು ಗಮನ ಕೊಟ್ಟಿಲ್ಲ.
ದೆನ್ ಕಮ್ಸ್ ದ ಸ್ಪಿರಿಚುವಲ್ ಪರ್ಸನಾಲಿಟಿ. ಸ್ಪಿರಿಚುವಲ್ ಅಂತ ಅಂದಾಗ ನಾವು ಸಕಾರಾತ್ಮಕವಾಗಿರೋದು, ಒಳ್ಳೆಯವರಾಗಿರೋದು, ಆರ್ಟ್ ಆಫ್ ಗಿವಿಂಗ್ ಅಭ್ಯಾಸ ಮಾಡ್ಕೊಳ್ಳೋದು, ಬೀಯಿಂಗ್ ಹ್ಯೂಮನ್ ಆಗಿರೋದು, ಹ್ಯೂಮನ್ ಬೀಯಿಂಗ್ಗಳು ಹ್ಯೂಮನ್ ಬೀಯಿಂಗ್ ಆಗಿರೋದು. ನೆಕ್ಸ್ಟ್ ಕಮ್ಸ್ ದ ಫೈನಾನ್ಷಿಯಲ್ ಪರ್ಸನಾಲಿಟಿ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಆರು ಅಂಶಗಳಿಗೆ ಪೂರಕವಾದ ವಿಡಿಯೋಗಳನ್ನ ಹೆಚ್ಚು ನಾವು ಪ್ರೆಸೆಂಟ್ ಮಾಡಿದ್ದೇವೆ. ಓಕೆ, ಆರು ಚಕ್ರಗಳಿರುವ ಒಂದು ದೊಡ್ಡ ವಾಹನ ಅದು ನಮ್ಮ ಬದುಕು. ಆ ಬದುಕಿನಲ್ಲಿ ಡ್ರೈವರ್ ಸೀಟ್ ಅಲ್ಲಿ ನಾವೇ ಕೂತ್ಕೊಂಡು ನಾವೇ ಡ್ರೈವ್ ಮಾಡಿದ್ರೆ ಅದು ನಮ್ಮ ಜೀವನ, ನಾವು ಡ್ರೈವ್ ಮಾಡ್ತೀವಿ. ಆದ್ರೆ ಕೆಲವ್ರ ಲೈಫ್ ಅಲ್ಲಿ ಏನಾಗೋಗುತ್ತೆ ಅಂದ್ರೆ, ನಾವು ಡ್ರೈವರ್ನ ಮುಂದೆ ಕೂರಿಸ್ಬಿಟ್ಟು ಹಿಂದೆ ಆರಾಮಾಗಿ ಕೂತ್ಕೊಂಡಿರ್ತೀವಿ, ನಮ್ ಲೈಫ್ನ ಇನ್ಯಾರೋ ಡ್ರೈವ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಅರ್ಥ ಆಯ್ತಾ ಜಾಹ್ನವಿ? ಇಷ್ಟೇನಾ ಪ್ರಶ್ನೆ, ಇನ್ನೇನಾದ್ರು ಇದೆಯಾ? ಇಲ್ಲ ಸರ್, ಇಷ್ಟೇ. ವ್ಯಕ್ತಿತ್ವ ವಿಕಸನ ಬೆಳೆಸೋದು ಹೇಗೆ ಸರ್? ಸ್ಟೇಜ್ ಫಿಯರ್ ಕೂಡ ಕಡಿಮೆ ಆಗಬಹುದು ವ್ಯಕ್ತಿತ್ವ ವಿಕಸನದಿಂದ. ಓಕೆ ಸರ್, ವ್ಯಕ್ತಿತ್ವ ವಿಕಸನ ಅಂತ ಇದೆ ಅಂದ್ರೆ ಏನು, ಆಲ್ರೆಡಿ ನಮ್ದೇನೋ ವ್ಯಕ್ತಿತ್ವ ಇದೆ, ಅದು ಬ್ಲಾಸಮ್ ಆಗ್ಬೇಕು, ಅರಳಬೇಕು, ಅದಕ್ಕೆ ಅರಳೋದಕ್ಕೆ ವ್ಯಕ್ತಿತ್ವ ವಿಕಸನ ಅಂತ ಹೇಳಿದ್ದೀರಾ. ಅಂದ್ರೆ ನಮ್ಮೊಳಗೆ ಏನೋ ಒಂದು ವ್ಯಕ್ತಿತ್ವ ಆಲ್ರೆಡಿ ಇದೆ, ಅದು ಅರಳಲಿಕ್ಕೆ ನಾವು ಅವಕಾಶಗಳನ್ನ ಕೊಡಬೇಕು. ಜ್ಞಾನ ಕೌಶಲ್ಯ ಮನೋಭಾವ ನೆರವು ನೀಡುತ್ತದೆ ನಮ್ಗೆ ಆ ಬ್ಲಾಸಮಿಂಗ್ ಆಗೋದಕ್ಕೆ. ಸ್ಟೇಜ್ ಫಿಯರ್ ಹೋಗಿಸ್ಕೊಂಡ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಈಸ್ ಗೋಯಿಂಗ್ ಟು ಇಂಪ್ರೂವ್ ಇನ್ ಯುವರ್ ಲೈಫ್. ಆ ಆತ್ಮವಿಶ್ವಾಸವನ್ನ ಬೆಳೆಸಲಿಕ್ಕೆ ಸ್ಟೇಜ್ ಫಿಯರ್ ಅದು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸ್ಟೇಜ್ ಫಿಯರ್ ಸ್ಟೇಜ್ ನಿಮ್ ಫ್ರೆಂಡ್ ಮಾಡ್ಕೊಂಡ್ರೆ ಅದೇನು ಮಾಡಲ್ಲ. ಹಾಯ್ ಫ್ರೆಂಡ್, ಕಮ್ ಆನ್, ಕಮ್ ಟು ದ ಸ್ಟೇಜ್, ಯು ಕ್ಯಾನ್ ಡಾನ್ಸ್, ಯು ಕ್ಯಾನ್ ಸ್ಪೀಕ್ ಅಂತ ಹೇಳ್ತದೆ. ಓಕೆ, ಡೋಂಟ್ ವರಿ. ಆಮೇಲೆ ನೀವು ಇಲ್ದ ಕೋರ್ಸ್ಗೆ ಬರ್ತಿರ್ಲಿಲ್ಲ, ನಮ್ಗೆ ಆನ್ಲೈನ್ ಕೋರ್ಸ್ಗೆ ಆಫ್ಲೈನ್ ಕೋರ್ಸ್ಗೆ ಸೇರ್ಕೊತಾ ಇರ್ಲಿಲ್ಲ. ನಮ್ಮಂತವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅದಿದೆ ಸ್ಟೇಜ್ ಫಿಯರ್ ಅಂತ. ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಅದು ಬಿಸ್ನೆಸ್ ಪಾಯಿಂಟ್ ಆಗ್ಬೇಕಲ್ಲ. ಓಕೆ ನಿತಿನ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕ್ವಶನ್. ಇನ್ಯಾರಾದ್ರೂ ಇದಾರ ನೋಡ. ಎಸ್ ರವಿ ಅವರೇ, ನಿಮ್ ಪ್ರಶ್ನೆ ಕೇಳಿ, ಕಂಟಿನ್ಯೂ. ಪ್ರಶ್ನೆ ಈಗ ಯಾವ್ದೊಂದು ಟಾಪಿಕ್ ಯಾವ್ದೇ ಒಂದು ಕೊಟ್ರೆ ಅದನ್ನ ಬರೆಯೋದು ಸರಿ ಅಂದ್ರೆ, ಈಗ ಸ್ಟಾರ್ಟಿಂಗ್ ಹೇಗಿರ್ಬೇಕು ಮತ್ತೆ ಫಿನಿಶಿಂಗ್ ಹೇಗಿರ್ಬೇಕು ಅನ್ನೋ ಟಾಪಿಕ್ ಇಂದು ಸ್ಟಾರ್ಟಿಂಗ್. ಯಾವಾಗಾರು ಸ್ಯಾಂಡ್ವಿಚ್ ತಿಂದಿದ್ದೀರಾ ರವಿ? ಸ್ಯಾಂಡ್ವಿಚ್ ತಿಂದಿದ್ದೀರಾ? ತಿಂದಿದ್ರಿ? ಎರಡ್ ಬ್ರೆಡ್ ಪೀಸ್ ಮಧ್ಯದಲ್ಲಿ ವೆಜ್ಜೋ ನಾನ್ ವೆಜ್ಜೋ ಇರ್ತದೆ, ಕರೆಕ್ಟಾ ಅಲ್ವಾ? ಅಂದ್ರೆ ಏನು ಅಂದ್ರೆ, ಒಂದು ಒಳ್ಳೆಯ ಆರಂಭ, ಒಳ್ಳೆಯ ಅಂತ್ಯ, ಮಧ್ಯದಲ್ಲಿ ಕಂಟೆಂಟ್. ಸೊ ವಿ ಹ್ಯಾವ್ ಟು ಓಪನ್, ಓಪನಿಂಗ್ ಚೆನ್ನಾಗಿರ್ಬೇಕು. ಓಕೆ, ಒಂದು ಭಾಷಣದಲ್ಲಿ ಆ ಓಪನಿಂಗ್ ಚೆನ್ನಾಗಿರ್ಬೇಕು, ಎಂಡಿಂಗು ಕೂಡ ಚೆನ್ನಾಗಿರ್ಬೇಕು. ಮಧ್ಯದಲ್ಲಿ ನಾವು ಏನೋ ಹೇಳ್ಬೇಕಂತ ಇರ್ತೀವಲ್ಲ ವಿಚಾರಗಳು, ಆ ವಿಚಾರಗಳನ್ನ ತುರುಕಿರ್ಬೇಕು. ಅದರ ಬಗ್ಗೆ ನಾವು ಮಾಹಿತಿ ಕೊಡ್ಬೇಕು. ಅಂದ್ರೆ ನೀವು ಯಾವ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿದ್ದೀರಿ, ಆ ವಿಚಾರದ ಬಗ್ಗೆ ಉತ್ತಮ ಆರಂಭ, ಉತ್ತಮ ಅಂತ್ಯ ಮತ್ತು ಉತ್ತಮ ಹೂರಣ ವಿಷಯವನ್ನ ಇಡಬೇಕು. ಅದಕ್ಕೆ ಒಬ್ಬಟ್ಟನ ಹೂರಣಕ್ಕೂ ಒಬ್ಬಟ್ಟು ಹೋಲಿಸ್ಬೋದು. ಆ ತಿನ್ ಲೇಯರ್ಸ್ ಇರ್ತದೆ ಎರಡು, ಮಧ್ಯದಲ್ಲಿ ಕಂಟೆಂಟ್ ಇರ್ತದೆ ಅಷ್ಟೇ. ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಓಕೆ, ನಮ್ಮ ಕೃಷ್ಣಮೂರ್ತಿಯವರು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದಾರೆ, ನೋಡೋಣ ಬನ್ನಿ ಏನ್ ಕೇಳ್ತಾರೆ ನಮ್ಮ ಕೃಷ್ಣಮೂರ್ತಿಯವರು. ಎಸ್ ಮಿಸ್ಟರ್ ಕೃಷ್ಣಮೂರ್ತಿ. ತಿರುವುಗಳು ಅಂತ ಹೇಳಿದ್ರಿ, ತಿರುವುಗಳು ವ್ಯಕ್ತಿ ವಿಕಸನದಿಂದ ತಿರುವುಗಳು ಆಗುತ್ತೆ ಅಂತ ನನ್ನ ಒಂದು. ನಾವು ವಿಕಸನಗೊಳ್ತಾ ಏನಾಗುತ್ತೆ ಅಂದ್ರೆ, ಎಷ್ಟೊಂದ್ ಜನಕ್ಕೆ ಲೈಫ್ ಅಲ್ಲಿ ಟರ್ನ್ ಆಗಿರೋದೇ ಗೊತ್ತಿಲ್ಲ. ಹೌದು, ಈಗ ಯಾರೋ ಜಾಹ್ನವಿ ಇದಾರೆ, ಅವ್ರ ಅಪ್ಪ ಒಂದ್ ಹುಡುಗನ್ ಮದುವೆ ಆಗುವಂದ್ರು, ಹಿಂದಿನ ಕಾಲದಲ್ಲಿ ಆದ್ರೆ ಆಗ್ತಿದ್ರು. ಈಗ ಜಾಹ್ನವಿ ಹೇಳ್ತಾಳೆ, ಇಲ್ಲ ಅಪ್ಪ ನನ್ಗೆ ಈ ತರ ಹುಡುಗನ್ ಇಷ್ಟ ಇಲ್ಲ, ನನ್ಗೆ ಇನ್ನೊಂದ್ ಸ್ವಲ್ಪ ಬೇರೆ ಟೈಪ್ ಇರ್ಬೇಕಾಗಿತ್ತು, ಇಲ್ಲ ಅಂದ್ರೆ ಅದ್ಯಾರೋ ಕರ್ಕೊಂಡ್ ಬಂದಿದ್ದಿಲ್ಲ ಹುಡುಗನ್ನ, ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತೀನಿ, ನನ್ಗೆ ಇಷ್ಟ ಆಗ್ತಾನ ಇಲ್ವಾ ನೋಡ್ತೀನಿ, ಆಮೇಲೆ ಮದ್ವೆ ಆಗ್ತೀನಿ ಅಂತಾರೆ. ಅರ್ಥ ಆಯ್ತಾ ಸರ್? ಮುಂಚೆ ಎಷ್ಟೊಂದ್ ಜನಕ್ಕೆ ಟರ್ನ್ ಆಗಿರೋದೇ ಗೊತ್ತಾಗ್ತಿರ್ಲಿಲ್ಲ ಲೈಫ್ ಅಲ್ಲಿ. ಇವಾಗ ಟರ್ನ್ ಆಗ್ಬೇಕಾರೆ ನಾವು ರೈಟ್ ಟರ್ನ್ ಲೆಫ್ಟ್ ಟರ್ನ್ ತಿರ್ಕೋಬೇಕಾ, ಡ್ರೈವಿಂಗ್ ಮಾಡ್ಬೇಕಾರೆ ಯೋಚನೆ ಮಾಡಿ ಇಂಡಿಕೇಟರ್ ಹಾಕೊಂಡು ಹೋಗ್ತಿವಲ್ಲ, ಆಗ ಆತರ ಇಂಡಿಕೇಟರ್ ಹಾಕೊಂಡು ಹೋಗ್ತಾ ಇದಾರೆ ಎಲ್ಲರೂ. ಈಗ ದಟ್ ಮೀನ್ಸ್ ವಾಟ್? ನಾಲೆಡ್ಜ್ ಜಾಸ್ತಿ ಆಯ್ತು, ಒಂದ್ ಸ್ವಲ್ಪ ಲೈಫ್ ಬಗ್ಗೆ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ರು. ಆ ತರದ ಅರಿವು ಇದೆಯಲ್ಲ, ಅರಿವು ವ್ಯಕ್ತಿತ್ವ ವಿಕಸನ ಸಹಾಯ ಮಾಡ್ತದೆ ಅಷ್ಟೇ. ಈ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಏನು, ನನ್ನ ಲೈಫ್ ಅಲ್ಲಿ ಈಗ ಡಿಬೇಟ್ ಕಾಂಪಿಟೇಷನ್ ಹೋದೆ ಅಂತ ಹೇಳಿದೆ ನಾನು. ಓಕೆ, ಆ ಡಿಬೇಟ್ ಕಾಂಪಿಟೇಷನ್ ಹೋದ್ಮೇಲೆ ಏನಾಯ್ತು, ನನಗ್ ಮಾತಾಡಬಹುದು ಅಂತ ಅನ್ನಿಸ್ತು.
ಆಮೇಲೆ ರೇಡಿಯೋಗಳಲ್ಲಿ ಮಾತಾಡಕ್ ಶುರು ಮಾಡಿದೆ, ಒಂದ್ 300 ರೇಡಿಯೋ ಪ್ರೋಗ್ರಾಮ್ ಕೊಟ್ಟೆ. ಆಮೇಲೆ ಟಿವಿಲಿ ಕಾಣಿಸ್ಕೋಬೇಕು ಅಂತ ಆಸೆ ಆಯ್ತು, ಹೋದೆ, ಅಲ್ಲಿ ದುಂಬಾಲ್ ಬಿದ್ದೆ ಟಿವಿ ಸ್ಟೇಷನ್ ನಲ್ಲಿ. ಅವ ಯಾರ ಪ್ರೊಡ್ಯೂಸರ್ಗೆ ನನ್ನ ಫಸ್ಟ್ ಪ್ರೋಗ್ರಾಮ್ ಕೊಟ್ಟಿರೋದು 1988 or 89 ಟಿವಿ ಶೋ ಮಾಡಿರೋದು. ಆಮೇಲೆ ವರ್ಷಕ್ಕೊಂದು ಎರಡ ಮಾಡ್ಕೊಂಡು ಬರ್ತಾ ಇದ್ದೆ. ಯಾಕೆ ಇಲ್ಲಿ ಅವಾಗ ಅವಾಗ ಇಲ್ಲಿ ಬರಬಾರ್ದು, ಯಾಕೆ ಅಪರೂಪಕ್ಕೆ ಬರ್ಬೇಕು? ಹಾಗಾದ್ರೆ ಏನ್ ಮಾಡ್ಬೇಕು? ಇಂಪ್ರೂವ್ ಮಾಡ್ಕೋಬೇಕು. ತಿರುವುಗಳು ಒಂದೇ ಫೀಲ್ಡ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಫೀಲ್ಡ್ ಅಲ್ಲಿ ತಿರುವುಗಳು ಆಗ್ಬೋದು ಸರ್. ಹೆಂಗೆಂಗ ಈಗ ನಿಮ್ ನಮ್ ಬಾಡಿ ನೋಡಿದ್ರೆ ಎಷ್ಟೊಂದು ಟರ್ನ್ಸ್ ಟ್ವಿಸ್ಟ್ ಇದೆ ನಮ್ ಲೈಫ್ ಅಲ್ಲಿ. ಎಕ್ಸಾಂಪಲ್, ಈಗ ನೀವು ಈಗ ಇದ್ರದ್ದೇ ಹೇಳಿದ್ರಿ, ಈಗ ನ್ಯೂಸ್ ಬಗ್ಗೆ ಹೇಳಿದ್ರಿ, ಅದೇ ತರ ಬೇರೆ ಇನ್ನೊಂದು ಕೃಷಿನಲ್ಲಿ ಅಗ್ರಿಕಲ್ಚರ್ ಬೇಕಾದ್ರೆ ತಿರುವುಗಳು ಸಿಗ್ಬೋದು ನೀವು ಪಾಯಿಂಟ್ಸ್, ಅಥವಾ ಒಂದೊಂದು ಫೀಲ್ಡ್ ಅಲ್ಲಿ ಒಂದೊಂದು ತಿರುವುಗಳು ತಗೊಂತ ಹೋಗ್ಬೋದು ನಾವು. ಈಗೆಲ್ಲ ಗೌರ್ಮೆಂಟ್ ಜಾಬ್ ಬೇಕು ಅಂತೀರಾ, ನೀವು ಗೌರ್ಮೆಂಟ್ ಜಾಬ್ ಅಲ್ಲಲ್ವ ಇರೋದು. ನಾನೇನ್ ಮಾಡಿದೆ, 14 ವರ್ಷದಿಂದ ಈ ಟ್ರೈನಿಂಗ್ ಮಾಡೋದ್ರಲ್ಲೇ ಖುಷಿ ಜಾಸ್ತಿ ಕಂಡು ಗೌರ್ಮೆಂಟ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ. ಸೊ ನನ್ನ ಲೈಫ್ ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ ಆಗೋಯ್ತು. ಹೌದು, ಅರ್ಥ ಆಯ್ತಾ ಸರ್? ಒಬ್ಬ ಟ್ರೈನರ್ ಮೆಂಟರ್ ಆಗಕ್ಕೆ ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡಿ ಬಂದ್ಬಿಟ್ಟಿದೀನಿ. ಅದರ ಅರ್ಥ ನನ್ನ ಬಾಳಿನ ತಿರುವುಗಳು. ನಿಮ್ಗೆ ಈ ತರದ ವಿಚಾರ ಬೇಕಂದ್ರೆ ನಾನು ಸುಮಾರು 25 ಜನರನ್ನ ಸಂದರ್ಶಿಸಿದ್ದೇನೆ. ಆ 25 ಜನರ ಬದುಕಿನ ತಿರುವುಗಳನ್ನ ದಾಖಲಿಸಿದ್ದೇನೆ. ಇದೇ ವಿಚಾರದ ಬಗ್ಗೆ ನಾನೊಂದು ಪುಸ್ತಕವನ್ನು ಬರೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಮ್ಮ ಕೋರ್ಸ್ ಯಾರು ಸೇರ್ತಾರೆ ಅವ್ರಗಳ ಜೊತೆ ನಾನು ಇದನ್ನೆಲ್ಲ ಚರ್ಚೆ ಮಾಡಿ ಈ ಪುಸ್ತಕ ಪ್ರಿಂಟಿಗೆ ಕೊಡೋ ಮುಂಚೆ ಎಲ್ಲರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ನಾನು ಆ ಪುಸ್ತಕವನ್ನ ಪ್ರಕಟಿಸಬೇಕು ಅಂತ ಇದ್ದೇನೆ ಕೃಷ್ಣಮೂರ್ತಿ. ಹೌದು, ಡೆವಲಪ್ಮೆಂಟ್ಗೆ ಬೇಸೇ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅಲ್ಲಲ್ಲ, ಅಂದ್ರೆ ನಾನು ನನ್ನ ಬದುಕನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಸರ್, ನನೀಗ ಡ್ರೈವಿಂಗ್ ಮುಂಚೆ ಬರ್ತಿರ್ಲಿಲ್ಲ ಸರ್. ಡ್ರೈವಿಂಗ್ ಬರ್ದೇ ಇದ್ದಾಗ ಫಸ್ಟ್ ಡ್ರೈವರ್ಸ್ಗೊಂದು ಟ್ರೈನಿಂಗ್ ಮಾಡ್ಬಿಟ್ಟೆ. ನನಗೇನೋ ಅಪರಾಧ ಭಾವನೆ ಬಂತು, ನನಗೆ ಡ್ರೈವಿಂಗ್ ಬರೋದಿಲ್ಲ, ಈ ಡ್ರೈವರ್ಸ್ ಟ್ರೈನಿಂಗ್ ಮಾಡಿ ಬಂದ್ಬಿಟ್ಟೆ ಇವತ್ತು, ನನಗೆ ಕಲ್ತ್ಕೋಬಾರದು ಅಂತ ಹೋಗ್ಬಿಟ್ಟು ಕಲ್ತ್ಕೊಂಬಿಟ್ಟೆ, ಕಾರು ತಗೊಂಬಿಟ್ಟೆ. ಸೊ ಚೆನ್ನಾಗಿ ಕಲ್ತೆ, ಒಂದ್ ದಿನಕ್ಕೆ 600-700 kilometers ಎಲ್ಲ ಹೋಗಿದ್ದೀನಿ. ಕರ್ನಾಟಕ, ನಮ್ಮ ಅಕ್ಕಪಕ್ಕ ರಾಜ್ಯನೂ ಒಂದ್ ಚೂರು ಸುತ್ತಬಿಟ್ಟಿದ್ದೀನಿ. ಈಗ ಧೈರ್ಯವಾಗಿ ಯಾರ ಕೇಳಿದ್ರು ಹೇಳ್ತೀನಿ, ಯಾವಾಗ ರೈಟ್ ಟರ್ನ್ ಮಾಡ್ಬೇಕೋ ಲೆಫ್ಟ್ ಟರ್ನ್ ಮಾಡ್ಬೇಕೋ ಬೇರೆಯವ್ರಿಗೆ ಪಾಠ ಹೇಳಿ 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 ನನ್ನ ಡ್ರೈವಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗೋಯ್ತು. ಸೊ ಲೈಕ್ ದಟ್, ನಾವ್ ಯಾವಾಗ ಯಾವ ವಿಚಾರದಲ್ಲಿ ಆಳವಾಗಿ ಇಳಿಯುತ್ತೇವೆಯೋ, ಇನ್ವಾಲ್ವ್ ಆಗ್ತೆಯೋ, ಆಗ ಅಲ್ಲಿ ಲರ್ನಿಂಗ್ ಇರ್ತದೆ. ಸೊ ಅದಕ್ಕೆ ನಾನು ಏನ್ ಹೇಳ್ತಾನೆ, ವಿ ಹ್ಯಾವ್ ಟು ಇನ್ವಾಲ್ವ್ ಟು ಇವಾಲ್ವ್. ನಾವು ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗ್ತಿರೋ ಅಷ್ಟು ಮಟ್ಟಿಗೆ ನಿಮ್ಮ ಗ್ರೋತ್ ಆಗುತ್ತೆ. ಈಗ ನಮ್ಮ ಆನ್ಲೈನ್ ಕೋರ್ಸ್ ಅಲ್ಲೇನೆ, ಪೂಜಾ ಅನ್ನೋ ಒಂದೇ ಹುಡುಗಿ 18 ಇಂಡಿವಿಜುವಲ್ ಅಸೈನ್ಮೆಂಟ್ ಮಾಡಿದ್ದಾರೆ. ಆ 18 ವಿಡಿಯೋನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಈಗ ಕೆಲವರು 1-2 ಅಸೈನ್ಮೆಂಟ್ ಮಾಡೋದಕ್ಕೆ ಸುಸ್ತಾಗ್ಬಿಡ್ತಾರೆ ಅಥವಾ ಒಂದೊಂದು ತಿಂಗಳು ತಗೋತಾರೆ. ಸೊ ನಾನು ಯಾರ್ದು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ, ಯಾರು ರೆಗ್ಯುಲರ್ ಆಗಿ ಬರ್ತಾರೆ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಅಸೈನ್ಮೆಂಟ್ ಎಕ್ಸ್ಪ್ಲನೇಷನ್ ಗೊತ್ತಾಗಲ್ಲ ಸರ್. ಅಸೈನ್ಮೆಂಟ್ ಅಂದ್ರೆ ನಾನು ಒಂದೊಂದು ಈ ತರ ಮಾಡ್ಕೊಂಬನ್ನಿ ಅಂತ ಹೇಳಿರ್ತೀನಿ. ಈಗ ಟರ್ನಿಂಗ್ ಪಾಯಿಂಟ್ ಇಸ್ ಅನ್ ಅಸೈನ್ಮೆಂಟ್ ಫಾರ್ ಆಲ್ ಆಫ್ ಯು. ಆ ವಿಷಯದ ಬಗ್ಗೆ ಒಂಚೂರು ಆ ಟೈಮಲ್ಲಿ ಚರ್ಚೆ ಮಾಡೋದಕ್ಕೆ ಅವತ್ತು ಬಂದು ಯೋಚನೆ ಮಾಡ್ಕೊಂಡು ಬಂದ್ರೆ ಅವತ್ ನಿಮ್ ನಾಲೆಡ್ಜ್ ಬೆಳೆಯುತ್ತೆ. ಈಗ ಲಾಸ್ಟ್ ವೀಕ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ನಮ್ ಗ್ರೂಪ್ ಡಿಸ್ಕಷನ್ ಮಾಡಿದ್ದು ಯೂಟ್ಯೂಬ್ ಲೈವ್ ನಲ್ಲಿ ಬಂದಿದೆ. ಸೊ ಅವಾಗ ಹೌದಲ್ವಾ, ನನ್ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೆ, ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೋದಲ್ವಾ ನಾನು ಅಂತ ಯೋಚನೆ ಮಾಡ್ತೀವಿ. ಹಾಗೆ ನಮ್ಮ ಬದುಕು ಗ್ರೋತ್ ಆಗ್ತಾ ಹೋಗ್ತಾ ಇರುತ್ತೆ, ಕಲಿಕೆ ಆಗ್ತಾ ಹೋಗ್ತಾ ಇರುತ್ತೆ ಅನ್ನುವ ಮಾಹಿತಿಯನ್ನ ನಿಮ್ಗೆ ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾನೆ. ನೀವೆಲ್ಲರೂ ತುಂಬಾ ಉತ್ತಮವಾದ ಪ್ರಶ್ನೆಗಳನ್ನ ಕೇಳಿದಿರಿ. ಆ ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗೋಯ್ತು. ಯಾಕೆ ಗೊತ್ತಾ, ಎಷ್ಟು ತರನಾದ ವಿಚಾರ ಬಂದ್ಬಿಡ್ತು, ಯಾವ್ಯಾವ ಮೂಲೆಗಳಿಂದ ಯಾರ್ಯಾರ ಮನಸ್ಸಿನಲ್ಲಿ ಒಳಗಡೆ ಉದುಗಿದ್ದ ಭಾವನೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕೋಸ್ಕರನೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋದ್ರಿಂದನೋ ನಿಮ್ಮ ಆ ಒಂದು ವಿಷಯದ ಹರಿವು, ವಿಷಯದ ಹರವು ಹೆಚ್ಚಾಗ್ತದೆ. ಓಕೆ, ಸೊ ಹಾಗಾಗಿ ಏನ್ ಮಾಡ್ಬೇಕು, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಬೇಕು. ನಮ್ಮ ಕೋರ್ಸ್ಗೆ ಸೇರ್ಕೊಂಡ್ರೆ ಇನ್ನೊಂಚೂರು ಡಬಲ್ ಲಾಭ. ಆನ್ಲೈನ್ ಆಫ್ಲೈನ್ ಕೋರ್ಸ್ ಮಾಡ್ತಾ ಇರ್ತಾನೆ. ಜಸ್ಟ್ ಕಾಲ್ 9341259267 ಅಂಡ್ ಪಾರ್ಟಿಸಿಪೇಟ್ ಇನ್ ಒನ್ ಆಫ್ ದಿ ಫ್ರೀ ಮಾಸ್ಟರ್ ಕ್ಲಾಸ್. ಯು ವಿಲ್ ಗೆಟ್ ಟು ನೋ ಮೋರ್ ಅಬೌಟ್ ಅಸ್. ಓಕೆ, ಬೈ ಬೈ, ಥ್ಯಾಂಕ್ ಯು.